ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾರಂತ ಪ್ರಾಪರ್ಟಿ 20x46 ಅಂಡ್ ಆಫ್ 925 ಸ್ಕ್ವೇರ್ ಫೀಟು. ಇದು ಈಸ್ಟ್ ಫೇಸಿಂಗ್ ಪ್ಲಾಟು ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಇದೆ. ಗ್ರೌಂಡ್ ಫ್ಲೋರ್ನಲ್ಲಿ 2 BHK ಯೂನಿಟು, ರೆಂಟಲ್ ಪರ್ಪಸ್ಸು ಹಾಗೂ ಫಸ್ಟ್ ಫ್ಲೋರ್ನಲ್ಲಿ 2 BHK ಯೂನಿಟು ಒಂದು ಇರಲಿಕ್ಕೆ, ಹಾಗೂ ಮೇಲ್ಗಡೆ ಒಂದು ಬ್ಯಾಚುಲರ್ ರೂಮು ಅಥವಾ ಒಂದು 1 BHK ಯೂನಿಟ್ ಇದೆ. ಸ್ನೇಹಿತರೆ, ಇದು ಫುಲ್ಲಿ ಫರ್ನಿಸ್ಡ್ ಆಗಿರುವಂಥ ಬಿಲ್ಡಿಂಗು, ಹಾಗೂ ಇದಕ್ಕೆ ಕೋಟ್ ಮಾಡ್ತಾರಂಥ ಪ್ರೈಸು 95 ಲ್ಯಾಕ್ಸು ನೆಗೋಷಿಯಬಲ್ ಇರುತ್ತೆ. ಸ್ನೇಹಿತರೆ, ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಅಪ್ ಟು 80%ವರೆಗೂ ನಿಮಗೆ ಬ್ಯಾಂಕ್ ಲೋನ್ ಅವೈಲಬಿಲಿಟಿ ಇರುತ್ತೆ. ಇದು ಕೆನರಾ ಬ್ಯಾಂಕ್ ಆಗುತ್ತೆ, ಮತ್ತು ಇದು 9/11 ಪಂಚಾಯತ್ ಖಾತಾ ಬರುತ್ತೆ. ಸ್ನೇಹಿತರೆ, ಪ್ರಾಪರ್ಟಿ ಅಂತ ಲೊಕೇಶನ್ ದೊಡ್ಡದಗುಡ್ದಲ್ಲಿ, ಇದು ನಿಮಗೆ ನಾಗಸಂದ್ರ 8 ಮೈಲ್ ಚಿಕ್ಕಬಣ್ಣಾವರ ಹಾಗೂ ಬಗಲ್ಗುಂಟೆಗೆ ನಿಯರ್ ಆಗುತ್ತೆ. ಇದು ಅಪ್ಕಮಿಂಗ್ BBMP ಲಿಮಿಟ್ ಕನ್ವರ್ಷನ್ ವೆಲ್ ಕೂಡ ಇದೆ, ಹಾಗೆ ಇದು ನಗರಸಭೆ ಆಗಿದೆ. ಇದು ಮಾದನಾಯಕನಹಳ್ಳಿ ನಗರಸಭೆಗೆ ಒಳಪಡುತ್ತೆ. ಸ್ನೇಹಿತರೆ, ಈಗ ನೀವು ನೋಡ್ತಾರಂಥದ್ದು ಕೆಳಗಡೆ ಇರುವಂಥ ಒಂದು ಗ್ರೌಂಡ್ ಫ್ಲೋರ್ 2 BHK ರೆಂಟಲ್ ಯೂನಿಟು. ಎರಡು ರೂಮ್ಗೂ ಕೂಡ ನಿಮಗೆ ವಾಟ್ರೂಪ್ಸ್ ಎಲ್ಲ ಆಗಿದೆ, ಜೊತೆಗೆ ನಿಮಗೆ POP ಸೀಲಿಂಗ್ಸ್ ಎಲ್ಲ ಆಗಿದೆ. ಎಲ್ಲ ಕೂಡ ನಿಮಗೊಂದು ಒಳ್ಳೆಯ ಪ್ರೀಮಿಯಮ್ ಕನ್ಸ್ಟ್ರಕ್ಷನ್ನು. ವಾಲಿಗೆಲ್ಲ ನಿಮಗೆ ವಾಲ್ಪೇಪರ್ ಯೂಸ್ ಮಾಡಿ, ಗ್ರಾನೈಟ್ಸು ಮತ್ತು ವಾಶ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗಿದೆ. ಕೆಳಗಡೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ, ಹಾಗೂ ಮೇಲ್ಗಡೆ ನಿಮಗೆ ಫಸ್ಟ್ ಫ್ಲೋರಲ್ಲಿ 2 ವಾಶ್ರೂಮ್ ಬರುತ್ತೆ. ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸಿಲಿಂಡರ್ ಇಲ್ಲಿಗೆ ಪ್ರಾವಿಷನ್ ಮಾಡಿದ್ದಾರೆ, ಹಾಗೂ ನಿಮಗೆ ಆರಾಮಾಗಿ ಒಂದು ಕಾರ್ ನಿಂತ್ಕೊಂಡು ಒಂದು 3-4 ಬೈಕ್ ಪಾರ್ಕ್ ಮಾಡ್ಕೊಬೋದು. ಇದು ನಿಮಗೆ ಫಸ್ಟ್ ಫ್ಲೋರ್ ಇರುವಂಥ ಮೈನ್ ಎಂಟ್ರೆನ್ಸು. ಹೊರಗಡೆ ಪೋಟಿಗೆ ಕೂಡ ನಿಮಗೆ POP ಆಗಿದೆ. ಇದು ನಿಮಗೆ ಫಸ್ಟ್ ಫ್ಲೋರ್ ಇರುವಂಥ ಓನರ್ ಇರಲಿಕ್ಕೆ ಇರುವಂಥ ಮನೆ. ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಡೆವಲಪ್ ಆಗಿರುವಂಥ ಏರಿಯಾ. ಇದು ನಿಮ್ಗೆ ಆಲ್ರೆಡಿ ಫ್ಯಾನಿಂದ ಹಿಡಿದು ಸೀಲಿಂಗಲ್ಲಿ A to Z ಆಲ್ರೆಡಿ ಲೈಟ್ಸಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಿಮಗೆ ಎಂಟರ್ ಆಗ್ತಿದ್ದಾಗ ಲೆಫ್ಟ್ ಸೈಡಲ್ಲಿ ನಿಮಗೊಂದು ಶೂ ರ್ಯಾಕ್ ಕೂಡ ಇದೆ, ಅಲ್ಲಿ ನೀವು ಸ್ಟ್ರೈಟೇಬಲ್ ಆಗೂ ಯೂಸ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಒಂದು ಕ್ವಾರ್ಟರ್ ರೂಮ್ ಇದೆ. ಇಲ್ಲಿ ನಿಮಗೆ ಕಿಚನಲ್ಲಿ ಫುಲ್ಲು ಬಾಸ್ಕೆಟ್ಸ್ ಎಲ್ಲ ಬರುತ್ತೆ. ಈ ಬಿಲ್ಡಿಂಗ್ ನಿಮಗೆ AC ಪ್ರಾವಿಷನ್, ಸೋಲಾರ್ ಗೀಸರ್ ಹಾಗೂ ಎಲ್ಲ ರೀತಿಯಾದ ಒಂದು ಪ್ರಾವಿಷನ್ಸ್ ಇರುತ್ತೆ ಆಲ್ರೆಡಿ. ಇಲ್ಲಿ ನಿಮಗೊಂದು ಡೋರ್ ಥರ ಇರುತ್ತೆ, ಡೋರ್ ಓಪನ್ ಮಾಡಿದರೆ ನಿಮಗೆ ಇನ್ಸೈಡ್ ನಿಮಗೊಂದು ಹ್ಯಾಂಡ್ ವಾಶ್ ಬರುತ್ತೆ, ಜೊತೆಗೆ ನಿಮಗೆ ರೈಟ್ ಸೈಡ್ನಲ್ಲಿ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ ಸ್ನೇಹಿತರೆ. ಇಲ್ಲಂತಾಗ ನೀವು ಬೇಕಿದ್ರನ್ನ ಕ್ಲೋಸ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇರುತ್ತೆ ವಾಶ್ರೂಮ್ನಲ್ಲಿ. ನೀವೇನಾದ್ರೂ ಹಳೆ ಏನಾದರೂ ಐಟಮ್ಸ್ ಓದಿದ್ದೇನಾರು ಇತ್ತು ನೀವು ಕೂಡ ಇಟ್ಕೊಬೋದು. ಜೊತೆಗೆ ನಿಮಗೆ ನೀವು UPS ಪ್ರಾವಿಷನ್ ಕೂಡ ಅಲ್ಲೇ ಇದೆ. ಜೊತೆಗೆ ಎರಡು ರೂಮ್ನಲ್ಲಿ ನಿಮಗೆ ಒಂದು ರೂಮ್ಗೆ ಬಂದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಿಮಗೆ ಸ್ಲೈಡಿಂಗ್ ಡೋರ್ ಕೂಡ ಇದೆ, ಹಾಗೂ ಓಪನ್ ಡೋರ್ ಕೂಡ ಇದೆ. ರೈಟ್ ಸೈಡಲ್ಲಿ ಸ್ಲೈಡಿಂಗ್ ಡೋರ್ ಇದೆ, ಹಾಗೂ ಲೆಫ್ಟ್ ಸೈಡಲ್ಲಿ ಓಪನ್ ಡೋರ್ ಇದೆ. ನಿಮಗೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ ಮೇಲ್ಗಡೆ, ನೀವು ನೋಡ್ತಾ ಇರ್ಬೋದು. ಜೊತೆಗೆ ನಿಮಗೆ ಇದಕ್ಕೆ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ, ಆ ಡ್ರೆಸ್ಸಿಂಗ್ ಟೇಬಲ್ ಓಪನ್ ಮಾಡಿದ್ರೆ ನಿಮಗೆ ಒಳಗೂ ಕೂಡ ಸ್ಟೋರೇಜ್ ಇದೆ ಸ್ನೇಹಿತರೆ. ಇದು ಇನ್ನೊಂದು ರೂಮು, ಇದಕ್ಕೂ ಕೂಡ ನಿಮಗೆ POP ಸೀಲಿಂಗ್ ಎಲ್ಲ ಹಾಕಿ ಗ್ರಾನೈಟ್ ಫಿನಿಷಿಂಗ್ ಇದೆ. ಜೊತೆಗೆ ನಿಮಗೆ ಓಪನ್ ವಾರ್ಡ್ರೋಬ್ಸು ವಿತ್ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೂ ನಿಮಗೆ ಮೇಲ್ಗಡೆ ಟೆರೆಸ್ನಲ್ಲಿ ನಿಮಗೆ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ. ನೀವು ಬೇಕಿದ್ರೆ ಫರ್ದರ್ ಇನ್ನು ಮೇಲ್ಗಡೆ ಬೇಕಿದ್ರೆ ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಕೂಡ ಒಂದು ಗೇಟ್ ಬರುತ್ತೆ, ನೀವು ಬೇಕಿದ್ರೆ ಇಲ್ಲಿ ಲಾಕ್ ಮಾಡ್ಕೋಬೋದು. ಬಿಲ್ಡಿಂಗ್ ಪೂರ್ತಿ ಸೇಫ್ಟಿ ಗ್ರಿಲ್ ಆಗಿದೆ. ಮೇಲ್ಗಡೆ ಟೆರೆಸ್ನಲ್ಲೆಲ್ಲ ನಿಮಗೆ ಪೂರ್ತಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಹಟ್ಟಲ್ಲಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಹಂಚಿಂದ. ನಿಮಗೆ ರೈಟ್ ಸೈಡ್ನಲ್ಲಿ ಬಟ್ಟೆ ಒಗಿಲಿಕ್ಕೆ ಅಂತ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಏನೋ ಮಾಡ್ತೀನಿ ಅಂತಂದರೆ ಬಿಸಿಲಿಗೆ ಹೋಗಿಬಾರ್ದು ಅಂತೇಳಿ ನಿಮಗೆ ಇನ್ಸೈಡ್ ನೀವು ನೆರಳಲ್ಲಿ ವಾಶ್ ಮಾಡ್ಕೋಬೋದು. ಇದು ಒಂದು ಅಟ್ಯಾಚ್ ವಾಶ್ರೂಮ್. ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕ್ ಬರುತ್ತೆ ವಿತ್ ಸ್ಟೋರೇಜ್, ನಿಮಗೊಂದು 1500-2000 ಇರುತ್ತೆ. ಜೊತೆ ನಿಮಗೆ ಕೆಳಗಡೆ ಸ್ಟೋರೇಜ್ ಟ್ಯಾಂಕ್ ಬಂದು ನಿಮಗೆ 12-15,000 ಲೀಟರ್ ಇರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನನ್ನೊಬ್ಬರಿಗೆ ಕರೆ ಮಾಡಿ ವೀಕ್ಷಕರೇ. ಧನ್ಯವಾದಗಳು.